ನಾವು ಇಲ್ಲಿ ಯುಕ್ತಾಳಿಗೆ ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಅನ್ನು ಹಾಕ್ಸ್ತಾ ಇದ್ದೀವಿ ಲೋಕಲ್ ಅಂಗನವಾಡಿಯಲ್ಲಿ. ಆಗಲೇ ಸುಮಾರು 12 ಗಂಟೆ ಆಗಿದೆ. ನಮಗೆ ಸ್ವಲ್ಪ ಪೇಟೆ ಕೆಲಸ ಅದು ಇದು ಏನೇನೋ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ವ್ಯಾಕ್ಸಿನೇಷನ್ಗೆ ಕರ್ಕೊಂಡೋಗಿದ್ದೀವಿ. ಅವಳು ನಿದ್ದೆ ಮಾಡ್ತಾ ಇದ್ಲು, ಸಡನ್ನಾಗಿ ಎಚ್ಚರಾಯಿತು ಅವಳಿಗೆ ಕರ್ಕೊಂಡು ಹೋದ ತಕ್ಷಣ. ಆಮೇಲೆ ವ್ಯಾಕ್ಸಿನೇಷನ್ ಹಾಕುವಾಗ ಕೂಡ ತುಂಬ ಅಳ್ತಾ ಇದ್ಲು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮನೇಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವನಿ ಡಿಸೈನ್ಸ್ ಕ್ರಿಯೇಷನ್ ಅರ್ಪಿತ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ತೋರಿಸ್ತೀನಿ ನಿಮಗೂ ಕೂಡ. ಇವರೇ ಅರ್ಪಿತ ಅವ್ರ ಮಗಳು. ಆಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ ನಾವು. ಇವಾಗ ಜಸ್ಟ್ ಬಂದಿದ್ದಾರೆ, ಊಟ ಮಾಡ್ಬೇಕು ನಾವೀಗ. ಟೈಮ್ ಬಂದುಬಿಟ್ಟು 1:30 ಆಯ್ತಂತೆ. ಊಟ ಮಾಡೋಣ ಈಗ. ಹ್ಞೂ, ಇವತ್ತು ಎಲ್ಲ ಊಟ ಎಲ್ಲ ಪಾರ್ಸಲ್ ತೊಗೊಬಂದಿದ್ದೀವಿ. 2 ಥರ ಪಲ್ಯ, ರೊಟ್ಟಿ, ಊಟ. ಚಲೋ ಇದ್ದನ್ರೆ ಇಲ್ಲಿ ಅವನಿ ಮತ್ತು ಯುಕ್ತ ಫ್ರೆಂಡ್ಸ್ ಆಗಿದ್ದಾರೆ. ಇಬ್ಬರು ಲಾಲಿಪಾಪ್ ತಿಂತಾ ಇದ್ದಾರೆ, ಜೊತೆಗೆ ಕಾರ್ಟೂನ್ ನೋಡ್ತಾ ಇದ್ದಾರೆ. ಯುಕ್ತಾಳಿಗೆ ಇವಾಗ ಇಂಜೆಕ್ಷನ್ ಆಗಿ ನೆನಪಿಲ್ಲ, ನೋಡೋಣ. ನೋವಿದ್ದನ ಮಗ? ಹೋಯ್ ಟನ್ ಟನ್ ನೋಡಿ, ಮತ್ತೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದೆ. ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ನಾವಿಲ್ಲಿ ಊಟನೆಲ್ಲ ಮುಗಿಸ್ಬಿಟ್ಟು ಹರಟೆ ಹೊಡಿತಾ ಕುತ್ಕೊಂಡಿದ್ದೀವಿ. ಹೊರಗಡೆ ಫುಲ್ ಮಳೆ ಕೂಡ ಹೋಯ್ತಾ ಇತ್ತು. ಯುಕ್ತ ಮತ್ತು ಅವನಿ ಆಟ ಆಡ್ತಾ ಕಡೆ ಕಡೆ ತಿರುಗ್ತಾ ಇದ್ದರು. ಮಕ್ಕಳಿಗೆ ಮತ್ತು ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ? ಸೊ ಅವರು ಕೂಡ ಆಟ ಆಡ್ತಿದ್ರು. ಅರ್ಪಿತ ಅವರು ಆಲ್ಮೋಸ್ಟ್ 3 ವರ್ಷದಿಂದ ಪರಿಚಯ, ಯೂಟ್ಯೂಬಿಂದಲೇ ನಮಗೆ ಪರಿಚಯ ಆಗಿರೋದು. ಎಂತದೆ, ಎಂತ ಸೊಕ್ ಮಾಡ್ತೀಯ? ಸೊಕ್ ಎಂತ ಮಾಡ್ತಿದ್ದೆ? ಕುಳಿತ ಆಶ್ಚರ್ಯ. ಖುಷಿ ನೋಡಿ, ಮಳೆ ಬಂದಿದೆ ಅಂತ. ನೋಡಿ ಎಷ್ಟು ದೊಡ್ಡದಾಗಿ ಮಳೆ ಹೋಯ್ತಾ ಇದೆ ಅಂತ. ನಾವು ಕೂಡ ಬೆಳಗ್ಗೆಯಿಂದ ಏನೇನೋ ಕೆಲಸ ಅಂತ ಬ್ಯೂಸಿ ಇದ್ವಿ. ಇವಾಗ ಅರ್ಪಿತ ಅವರು ಕೂಡ ಹೊರಡ್ತಾರೆ. ಅವ್ರದ್ದು 1-3 ಚಾನಲ್ ಇದೆ, ನೀವು ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ ನೋಡಿ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್, ಸಾರಿ ಕುಚ್ಚು, ಆಮೇಲೆ ಸ್ಟಿಚಿಂಗು ಎಲ್ಲ ಹೇಳ್ಕೊಡ್ತಾರೆ ಅವರು. ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಇವಾಗ ನಾವು ಅರ್ಪಿತಾ ಅವರ ಬಿಟ್ಕೊಡಕ್ಕೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಕಡೆ. ಮುಂದ್ಗಡೆಯಿಂದ ಬಿಸಿಲು ಹೊಡಿತಾ ಇದೆ. ಅರ್ಪಿತಾ ಅವರು ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ನಮಗೆ ಭಾರಿ ಖುಷಿ ಆಯ್ತು. ಅರ್ಪಿತಾ ಹೇಳಿ ಫಸ್ಟಿಗೆ ರೆಡಿ ಇದ್ದು ನಿಮ್ಗಳ ಬಸ್. ಇಷ್ಟೇ ಇವತ್ತಿನ ಪುಟ್ಟಲ್ಲಾಗು. ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.